ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋ ವಿಧಾನ ನೋಡುವ. ಈ ರೀತಿ ಮಾಡಿದ ಮೆಂತ್ಯ ಸೊಪ್ಪಿನ ಪಲ್ಯ ಚಪಾತಿಗಂತೂ ತುಂಬಾ ಸೂಪರ್, ಹೇಳೋದು ಬೇಡ, ಅಷ್ಟು ರುಚಿಯಾಗಿರ್ತದೆ. ಒಂದು ಸಲ ಯಾರು ಈ ರೀತಿ ಮಾಡಿ ತಿನ್ನಲಿಲ್ಲ, ಖಂಡಿತ ಒಮ್ಮೆ ಮಾಡಿ ನೋಡಿ. ಬನ್ನಿ, ಮಾಡೋ ವಿಧಾನ ನೋಡುವ. ಇದರಲ್ಲಿ ಎರಡು ಕಟ್ಟು ಮೆಂತ್ಯ ಸೊಪ್ಪು ಇದೆ. ಇದನ್ನು ಕ್ಲೀನ್ ಮಾಡಿದ ನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಮೆಂತ್ಯ ಸೊಪ್ಪಿನ ದಂಟು ತುಂಬ ಗಟ್ಟಿ ಇದ್ದರೆ ಹಾಕಬೇಡಿ, ಅದು ತಿನ್ನುವಾಗ ಅಷ್ಟು ಒಳ್ಳೆಯದಾಗೋದಿಲ್ಲ. ಕೈಯಲ್ಲಿ ನಾವು ತುಂಡು ಮಾಡುವಾಗ ತುಂಡಾಗ್ತಿದ್ರೆ ಆ ದಂಟನ್ನು ನಾವು ಹಾಕಿಕೊಳ್ಬೋದು. ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಚಿಕ್ಕ ಮಿಕ್ಸಿ ಜಾರಿಗೆ 10 ಹೆಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕಿದ್ದೇನೆ. ಹಾಗೆಯೇ 1/4 ಚಮಚ ಜೀರಿಗೆ, ನಮ್ಮ ಖಾರಕ್ಕೆ ತಕ್ಕ ಹಾಗೆ ಕಾಯಿ ಮೆಣಸು ಹಾಕ್ಕೊಳ್ಬೋದು. ಇದು ಖಾರ ಇದೆ ಹಾಗಾಗಿ ನಾನು ಇಲ್ಲಿ ಒಂದೇ ಮೆಣಸನ್ನು ಹಾಕಿದ್ದೇನೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಹಾಗೆಯೇ 2 ಚಮಚ ಇಲ್ಲಿ ಕಡಲೆ ಬೀಜ ಅಂದರೆ ನೆಲಕಡಲೆಯನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನೀರು ಹಾಕದೆ ಮಿಕ್ಸಿಯಲ್ಲಿ ತರಿ ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ರೀತಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಇಷ್ಟಾದರೂ ಸಾಕು. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಕಟ್ ಮಾಡಿದ ದೊಡ್ಡ ಈರುಳ್ಳಿಯನ್ನು ಹಾಕಿದ್ದೇನೆ. ಈಗ ಇದು ಸ್ವಲ್ಪ ಫ್ರೈ ಆಗಬೇಕು, ಇದರ ಹಸಿವಾಸನೆಲ್ಲ ಹೋಗಬೇಕು. ಈಗ ಈರುಳ್ಳಿಯ ಹಸಿವಾಸನೆಲ್ಲ ಹೋಗಿ ಅರ್ಧಾಂಶ ಫ್ರೈ ಆದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಈ ಮಸಾಲೆಯನ್ನು ಹಾಕಿಕೊಳ್ಬೇಕು. ಈ ಮಸಾಲೆ ಹಾಕಿದ ನಂತರ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿಕೊಳ್ಬೇಕು, ಯಾಕೆಂದರೆ ಇದರಲ್ಲಿ ಬೆಳ್ಳುಳ್ಳಿ ಹಾಕಿದ್ದೇವೆ, ಅದು ತಳ ಇಡುವುದು ಬೇಗ. ನೋಡಿ, ನಾವು ಎಷ್ಟು ಯಾವ ರೀತಿ ಫ್ರೈ ಮಾಡಿದ್ರು ಇದು ನೋಡಿ ಹೀಗೆ ಅಂಟುಕೊಳ್ತದೆ ಪಾತ್ರೆಗೆ. ಆದರೂ ಗ್ಯಾಸನ್ನು ಸ್ವಲ್ಪ ಸ್ಲೋ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈ ಬೆಳ್ಳುಳ್ಳಿ ಹಸಿವಾಸನೆ ಕೂಡ ಹೋಗಬೇಕು. ಈ ಮಸಾಲೆ ಹಾಕಿದ ನಂತರ ಅದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕಟ್ ಮಾಡಿದ ಟೊಮೆಟೊ ಹಾಕಿದ್ದೇನೆ. ಈ ಮೆಂತ್ಯ ಸೊಪ್ಪು ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ, ಹಾಗಾಗಿ ಒಂದು ಟೊಮೆಟೊ ಹಾಕಿದರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಬೇಕು. ಮತ್ತೆ ಬೇಕಿದ್ರೆ ನೋಡಿ ಹಾಕಿ, ಒಮ್ಮೆಲೆ ಜಾಸ್ತಿ ಉಪ್ಪು ಹಾಕಬೇಡಿ. ಯಾಕಂದರೆ ನಾವು ಯಾವುದೇ ಸೊಪ್ಪಿನ ಪಲ್ಯ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಮತ್ತೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದೇ ಸೊಪ್ಪಿನ ಪಲ್ಯ ಮಾಡುವಾಗ ಮೊದಲಿಗೆ ಸ್ವಲ್ಪನೇ ಉಪ್ಪು ಹಾಕಿಕೊಳ್ಬೇಕು, ಮತ್ತೆ ಬೇಕಾದರೆ ನೋಡಿ ಹಾಕಿಕೊಳ್ಬೋದು. ಟೊಮೊಟೊ ಅರ್ಧ ಫ್ರೈ ಆದ ನಂತರ ಇದಕ್ಕೆ 1/4 ಚಮಚದಷ್ಟು ಗರಂ ಮಸಾಲೆ ಪುಡಿ ಹಾಕಿದ್ದೇನೆ. ಈ ಗರಂ ಮಸಾಲೆ ಪುಡಿ ಘಾಟಿಲ್ಲ, ಕೆಲವು ಗರಂ ಮಸಾಲೆ ಪುಡಿ ಅಂಗಡಿಯಿಂದ ತಂದದ್ದು ತುಂಬ ಘಾಟಿರ್ತದೆ, ಆ ರೀತಿ ಇದ್ದರೆ 1/4 ಚಮಚ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಡಿ. ಗರಂ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟ ಈ ಮೆಂತ್ಯ ಸೊಪ್ಪನ್ನು ಹಾಕಿಕೊಳ್ಬೇಕು. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಈಗ ಹಾಕಬೇಡಿ ಕಡಿಮೆ ಇದ್ದರೆ ಕೂಡ, ಒಂದು ಸಲ ಇದು ಒಂದು 5 ನಿಮಿಷ ಬೇಯಲಿ, ಆನಂತರ ನೋಡಿ ಮತ್ತೆ ಬೇಕಿದ್ದರೆ ಉಪ್ಪು ಹಾಕಿಕೊಳ್ಳಿ. ಹಾಗೆ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಗ್ಯಾಸನ್ನು ಸ್ವಲ್ಪ ಸ್ಲೋ ಇಡಿ, ಮೀಡಿಯಮ್ಗಿಂತಲೂ ಸ್ವಲ್ಪ ಸ್ಲೋ ಇಟ್ಟು ಇದನ್ನು 10 ನಿಮಿಷ ಮುಚ್ಚಳ ಮುಚ್ಚಿದನ್ನು ಬೇಯಿಸಿಕೊಳ್ಬೇಕು, ನೀರು ಹಾಕಬಾರ್ದು. ಈಗ 10 ನಿಮಿಷದ ನಂತರ ಮೆಂತ್ಯ ಪಲ್ಯ ರೆಡಿಯಾಗಿದೆ. 10 ನಿಮಿಷದ ಮಧ್ಯದಲ್ಲಿ ಇದರ ಮುಚ್ಚಳ ತೆಗೆದು ಮಗು ಚುತ್ತ ನೋಡಬೇಕು, ಒಮ್ಮೊಮ್ಮೆ ತಳ ಹಿಡಿಯುವ ಚಾನ್ಸಸ್ ಕೂಡ ಇರ್ತದೆ. ಗ್ಯಾಸ್ ಸ್ಲೋ ಉಂಟು ಹಾಗಾಗಿ ತಳ ಹಿಡಿಯುವುದಿಲ್ಲ, ಆದರೂ ಒಂದು 2 ಸಲ ನೋಡಬೇಕು. ನೋಡಿ, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಹೇಗೆ ಸ್ವಲ್ಪ ಮೆಂತ್ಯ ಸೊಪ್ಪಲ್ಲಿ ನೀರಿದ್ದದು ಬಿಟ್ಟು ಕೊಟ್ಟಿದೆ. ನೋಡಿ, ಇಷ್ಟೇ ಸಾಕಾಗ್ತದೆ, ನೀರು ಹಾಕಿದರೆ ಒಳ್ಳೆಯದಾಗೋದಿಲ್ಲ. ಇದು ಚಪಾತಿ ಜೊತೆ ತಿನ್ನಲಿಕ್ಕಂತೂ ತುಂಬಾ ಸೂಪರ್, ಹಾಗೆ ಮಾಡಲಿಕ್ಕೆ ಇದು ತುಂಬ ಸುಲಭ, ಹಾಗೆ ತಿನ್ನಲಿಕ್ಕೂ ರುಚಿ ಮತ್ತು ಆರೋಗ್ಯಕ್ಕೂ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.